Hello everybody, this is BK back with another video. Ivattin topic nam boss ondu gaadi tandidare BMW alli 730 Li series. ಆಲ್ರೆಡಿ ಮುಂಚೆ ಅದೇ ಸೇಮ್ ಮಾಡಲ್ಲೇ ಬೇರೆ ಗಾಡಿ ಇದೆ, ಬಟ್ ಅದು 10 ಇಯರ್ಸ್ ಬಿಫೋರ್ ಗಾಡಿ. ಇವಾಗ ಇದು ರೀಸೆಂಟಾಗಿ ತಗೊಂಬಂದಿರೋ ಗಾಡಿ. ಸೊ ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಇಲ್ಲಿವರೆಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ. ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನೋಡಿ, ಇದು ಇಂಟೀರಿಯರ್. ಒಳಗಡೆ ಬ್ಯಾಕ್ ಸೈಡು ರೇರ್ ಸೀಟಲ್ಲೂ ಫ್ರಂಟ್ ಸೀಟಲ್ಲೂ ಇದೇ ಥರ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದು ಫೆಸಿಲಿಟೀಸ್ ಇದೆ. ನೋಡಿ, ಇದು ಟ್ಯಾಬ್ ಸಿಸ್ಟಮ್. ನಮ್ಮ ಟ್ಯಾಬ್ ಹೆಂಗೆ ಐಪ್ಯಾಡೆಲ್ಲ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಸಿಸ್ಟಮಲ್ಲಿ ಬ್ಯಾಕ್ ಸೀಟಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಪುಟ್ ರೆಸ್ಟು ಆಗುತ್ತೆ, ಸಾರಿ ಆರ್ಮ್ ರೆಸ್ಟು ಆಗುತ್ತೆ, ಮತ್ತು ನೀವು ಕಾಫಿ ಹೋಲ್ಡರ್ ಇಲ್ಲ ಥಿಂಗ್ಸ್ ಏನಾದ್ರು ಇಟ್ಕೋಬೋದು ಅದು ಕೊಟ್ಟಿದ್ದಾರೆ. ನೆಕ್ಸ್ಟು ನೀವು FM CD ಇಲ್ಲ ಪೆನ್ ಡ್ರೈವ್ ಆ್ಯಕ್ಸ್ ಇಂಥವೆಲ್ಲ ಒಳಗಡೆ ಯೂಸ್ ಮಾಡ್ಕೋಬೋದು. ಡೋರಲ್ಲೆಲ್ಲ ಲೈಟ್ಸ್ ಕೊಟ್ಟಿದ್ದಾರೆ, ಹೊರಗಡೆ ಕ್ರೋಮಿಯಂ ಫಿನಿಷಿಂಗ್ ಕೊಟ್ಟಿದ್ದಾರೆ ವಿಂಡೋ ಹತ್ರ. ಇದು ಫ್ರಂಟ್ ಡೋರು, ಬನ್ನಿ ಇದರೊಳಗಡೆ ಏನಿದೆ ನೋಡೋಣ. ನೋಡಿ, ಅಲ್ಲಿ ಲೈಟ್ ಕಾಣಿಸ್ತಿದೆ ಅಲ್ವಾ, ಆ ಲೈಟು ಈ ಎಲ್ಲ ಕಾರ್ ಒಳಗಡೆ ಫುಲ್ಲು ಆ ಡೋರ್ ತೆಗೆದಾಗ ಅಲ್ಲಿ 7 ಕಲರ್, ಈ ರೈನ್ಬೋ ಹೆಂಗಿದೆ ಆ ಕಲರೆಲ್ಲ ಅಲ್ಲಿ ಬರುತ್ತೆ, ಚೇಂಜ್ ಆಗ್ತಾನೆ ಇರುತ್ತೆ. ಇದು ಎಗ್ನಿಷನ್ ನೋಡಿ, ಸ್ಪೀಡೋಮೀಟರ್, ಫ್ಯೂಲ್, ಇಂಜಿನ್ ಅವೆಲ್ಲ ತೋರಿಸುತ್ತೆ. ಇದು FM ಮೇಲ್ಗಡೆ ಎಲ್ಲ ಆಪ್ಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಟಚ್ ಸ್ಕ್ರೀನು, ಮ್ಯಾಪು, ಮತ್ತು ಆಟೋಮೆಟಿಕ್, ಇದು ಎಲ್ಲ ಫುಲ್ಲು ಲೈಟಿಂಗೇ ನೋಡಿ, ಎಲ್ಲ ಒಂಥರ ಸಖತ್ತಾಗಿದೆ ಗಾಡಿ. ಇಲ್ಲಿವರೆಗೂ ಈ ಥರ ಯಾವುದು ಬಂದಿರಲಿಲ್ಲ, ಬಟ್ ಇದು ಫಸ್ಟ್ ಟೈಮ್ ಬಿಟ್ಟಿದ್ದಾರೆ. ತುಂಬಾ ಸೂಪರಾಗಿದೆ ನೋಡೋದಕ್ಕೆ, ಅದು ಔಟ್ಲುಕ್ ಆಗಲಿ ಒಳಗಡೆ ಆಗಲಿ. ನೋಡಿ, ಅದು ಕಾಫಿ ಇಟ್ಕೊಳ್ಳೋಕ್ಕೆ ಕಾಫಿ ಹೋಲ್ಡರ್, ಮತ್ತು ಸಖತ್ ಕ್ಲಿಯರಾಗಿದೆ. ಅದಕ್ಕೆ ಫುಲ್ಲು ಕ್ರೋಮಿಯಮ್, ಸಿಲ್ವರ್ ಮತ್ತು ಅಲ್ಯೂಮಿನಿಯಮ್ ಡಿಸೈನಿಂಗ್ ಬೀಡಿಂಗ್ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ಬಂದು ಸುಮಾರು 7 ಏರ್ ಬ್ಯಾಗ್ ಕೊಟ್ಟಿದ್ದಾರೆ, ಆ ಕಡೆ ಈ ಕಡೆ ವಿಂಡೋ ಸೈಡು, ಮತ್ತು ಸ್ಟೇರಿಂಗಲ್ಲಿ ಒಂದು ಬೋತ್ ಸೈಡ್ ಈ ಥರ ಸ್ಪೀಕರ್ ಕೊಟ್ಟಿದ್ದಾರೆ, ಮತ್ತು ಆ ಬಾನೆಟ್ ಓಪನ್ ಮಾಡೋದಕ್ಕೆ ಫ್ರಂಟಲ್ಲೇ ಕೊಟ್ಟಿದ್ದಾರೆ, ಡಿಕ್ಕಿ ಓಪನ್ ಮಾಡೋದಕ್ಕೆ ಬೂಟ್. ಒಳ್ಳೆಯ ಲೆದರ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಟ್ಯೂಟರ್ ಅದು, ಆ ಕಡೆ ಈ ಕಡೆ 2 ಸೈಡು ಕೊಟ್ಟಿದ್ದಾರೆ. ಒಳ್ಳೆ ಎಫೆಕ್ಟ್, ಸ್ಟೀರಿಯೋ, ಮ್ಯೂಸಿಕ್ ಸಿಸ್ಟಮ್ಮು, ಒಳ್ಳೆ ಎಫೆಕ್ಟ್. ಅಷ್ಟೊಂದೆಲ್ಲ ಖರ್ಚು ಮಾಡ್ತಾರೆ ಅಂದರೆ ಯಾಕೆ ಕೊಡಲ್ಲ. ನೋಡಿ, ಸ್ಪೀಕರ್ ಕೊಟ್ಟಿದ್ದಾರೆ ಮೇಲೆ, ಒಳ್ಳೆ ಶಿಪ್ಪಲ್ಲಿ ಕೂತಂಗೆ ಇರುತ್ತೆ ಡ್ರೈವ್ ಮಾಡಬೇಕಾದ್ರೆ. ನಾನು ಜಸ್ಟ್ ಇವತ್ತು ನೋಡಿದೆ. ಆಮೇಲೆ ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ, ಯೂಶ್ವಲಿ ಎಲ್ಲ ಕಾರಲ್ಲೂ ಒಂದು ಸನ್ರೂಫ್ ಇರುತ್ತೆ, ಬಟ್ ಇದರಲ್ಲಿ 2 ಕೊಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಯೂಸ್ ಮಾಡ್ಕೋಬೋದು, ಬ್ಯಾಕ್ ಸೈಡ್ ರೇರಲ್ಲಿ ಕೂತಿರೋರು ಅದು ಯೂಸ್ ಮಾಡ್ಬೋದು. ಎಲ್ಲ ಸ್ವಿಚ್ ಬಟನ್ಸ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ ನೋಡಿ. ಅದು ಲೈಟ್ ಎಲ್ಲ, ಪವರ್ ವಿಂಡೋ, ಸೀಟ್ ಅಡ್ಜಸ್ಟ್ಮೆಂಟ್ ಇದು ನೋಡಿ. ಇದು ಸ್ಟೆಪ್ಸು, ಒಳಗಡೆ ಎಂಟ್ರ್ ಆಗ್ತಿದ್ದಾನೆ ಲೈಟಿಂಗ್ ನೋಡಿ. ಇದು ಸೀಟ್ ಅಡ್ಜಸ್ಟ್ಮೆಂಟ್ ಇದು ಕೂಡ ನೀವು ಅಲ್ಲೂ ಮಾಡ್ಕೋಬೋದು, ಡೋರಲ್ಲೂ ಮಾಡ್ಕೋಬೋದು ನೋಡಿ. ಏರ್ ಬ್ಯಾಗ್ ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಸೀಟಲ್ಲಿ ಸೀಟ್ ಬೆಲ್ಟ್ ಹತ್ರ ಅವ್ರು ಕೊಟ್ಟಿದ್ದಾರೆ. ಅದು ಸ್ಟೇರಿಂಗು, ಅದರಲ್ಲೂ ಒಳ್ಳೆ ಈ ಅಲ್ಯೂಮಿನಿಯಂ ಡಿಸೈನ್ ಕೊಟ್ಟಿದ್ದಾರೆ, ತುಂಬಾ ನೋಡೋದಕ್ಕೆ ಸಖತ್ತಾಗಿದೆ. ಒಳ್ಳೆ ಫಿನಿಷಿಂಗ್, LED ಲೈಟ್ ಕೊಟ್ಟಿದ್ದಾರೆ, ಹೆಡ್ ಲ್ಯಾಂಪು ನೋಡಿ. ಫ್ರಂಟು ಬ್ಯಾಕು ಎಲ್ಲ LEDಯಲ್ಲೇ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಈ ಕಾರಲ್ಲಿ ಇವಾಗ ಹೊಸ್ದಾಗಿ ತಂದಿರೋ ಫೀಚರ್ ಏನಂದರೆ, ಸೋಲಾರಲ್ಲಿ ಲೈಟ್ ಇವಾಗ LED ಎಲ್ಲದರಲ್ಲೂ ಕೊಟ್ಟರೆ ಬ್ಯಾಟ್ರಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿ ಆ ಸೋಲಾರ್ ಸಿಸ್ಟಮ್ ಕೊಟ್ಟಿರೋದ್ರಿಂದ ಬ್ಯಾಟ್ರಿ ಪ್ರಾಬ್ಲಮ್ ಏನು ತೊಂದರೆ ಇಲ್ಲ. ಬ್ಯಾಟ್ರಿ ಕೆಲಸ ಬ್ಯಾಟ್ರಿ ಮಾಡುತ್ತೆ,
ಇನ್ನು ಮಿಕ್ಕಿದ ಟೈಮಲ್ಲಿ ಈ ಸೋಲಾರ್ ಸಿಸ್ಟಮ್ ಇರೋದ್ರಿಂದ ಅದರಿಂದ ಲೈಟ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ, ಅದರಿಂದ ಏನು ತೊಂದರೆ ಇಲ್ಲ. ಟೈರ್ ಸೈಜ್ ನೋಡಿ, ಈ ಟೈರ್ ಸೈಜ್ 245/45 ಇದು ಸೈಜು. ಓವರಾಲ್ ಗಾಡಿ ಒಳಗಡೆ ಒಂಥರ ನಿಜವಾಗ್ಲೂ ಶಿಪ್ ಥರನೇ ಇದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು. ಆಮೇಲೆ ಔಟರು ಗಾಡಿ ಹೊರಗಡೆ ಎಲ್ಲ ಗಾಡಿ ತಂದಮೇಲೆ ಮತ್ತೆ ಅದಕ್ಕೆ ತಗೊಂಡೋಗಿ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಆ ಸ್ಟಿಕ್ಕರಿಂದ ಏನು ಯೂಸು ಅಂದರೆ ಯಾವುದೇ ಸ್ಕ್ರ್ಯಾಚಸ್ ಬೀಳೋದಿಲ್ಲ, ಒಂದು ವೇಳೆ ಬಿದ್ದರೂ ಅದು ಗಾಡಿಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗೋದಿಲ್ಲ. ಸೊ ಅದರಿಂದ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟು ಇದ್ರಲ್ಲಿ ಅಮೌಂಟ್ ಎಷ್ಟು ಅಂದರೆ ನೋಡಿ, ಇದು ಸನ್ರೂಪ್ ಎರಡು ಸೈಡ್ ಓಪನ್ ಆಗುತ್ತೆ. ಇದರ ಅಮೌಂಟ್ ಬಂದು ಇಲ್ಲಿಗೆ ಕುವೈತಿ ದಿನಾರ್ ಎಷ್ಟು ಅಂದರೆ ಸುಮಾರು 51,000 ದಿನಾರ್ ಅಂದರೆ ನಮ್ಮೂರಿಗೆ ಇದು ಕಂಪೇರ್ ಮಾಡಿದ್ರೆ ಸುಮಾರು 1,30,000 ರೂಪಾಯಿ ಸಮಥಿಂಗ್ ಬರುತ್ತೆ. ಅಷ್ಟೊಂದು ಕಾಸ್ಟ್ಲಿ ಗಾಡಿ ಯಾಕೆ ಈ ಸಿಸ್ಟಮ್ ಎಲ್ಲ ಮಾಡಿರಲ್ಲ ಹೇಳಿ. ಎಲ್ಲನೂ ಫುಲ್ಲು ಬಟನ್ ಸಿಸ್ಟಮ್, ಎಲ್ಲ ರಿಮೋಟ್ ಸಿಸ್ಟಮ್, ಎಲ್ಲ ನೀವು ಎಲ್ಲಿ ಕೂತ್ಕೊಂಡು ಅಲ್ಲಿಂದನೇ ನೀವು ಆಪ್ರೇಟ್ ಮಾಡ್ಕೋಬೋದು. ಡ್ರೈವರೇ ಬೇಕು ಅಂತ ಏನಿಲ್ಲ, ಡ್ರೈವರ್ ಮುಂದೆ ಅದೇನಿದೆಯೋ ಅದನ್ನು ಮಾತ್ರ ಮಾಡ್ತಾರೆ. ಬಟ್ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಹಿಂದೆನೂ ಕೊಟ್ಟಿದ್ದಾರೆ. ಇವಾಗ ಬಾಸ್ ಕೂತಿರ್ತಾರೆ, ಇವಾಗ ಡ್ರೈವಿಂಗ್ ಮಾಡ್ತಾ ಇರ್ತಾರೆ, ಡ್ರೈವಿಂಗ್ ಏನು ತೊಂದರೆ ಆಗಬಾರ್ದು ಅನ್ನೋ ಒಂದು ಸೆನ್ಸ್ ಇದ್ದರೆ ಅವ್ರು ಏನು ಮಾಡ್ತಾರೆ, ಅವರೇ ಆಪ್ರೇಟ್ ಮಾಡ್ಕೊತಾರೆ. ಸೊ ಆ ಥರ ಎಲ್ಲ ಫೆಸಿಲಿಟೀಸ್ ಇದೆ. ಆಮೇಲೆ ಎರಡು ಸೈಡ್ ಬ್ಯಾಕ್ ಸೈಡ್ ನೋಡಿ, ಮಿರರ್ ಕೊಟ್ಟಿದ್ದಾರೆ. ನಾವು ಫ್ರಂಟಲ್ಲಿ ಹೆಂಗೆ ನಮಗೆ ಮಿರರ್ ಇರುತ್ತೋ ಅದೇ ರೀತಿ ಬ್ಯಾಕ್ ಸೈಡಲ್ಲೂ ಅವ್ರಿಗೆ ಎರಡು ಸೈಡು ಮಿರರ್ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಹೊಸ ಹೊಸ ಫೀಚರ್ಸ್ ತಂದಿದ್ದಾರೆ ಇದರಲ್ಲಿ, ತುಂಬಾ ಚೆನ್ನಾಗಿದೆ. ಏರ್ ಬ್ಯಾಗು ಸುಮಾರು ಇದೆ, ಈ ಸಿಕ್ಕಾಪಟ್ಟೆ ಸಿಕ್ಕಿದ ಜಾಗದಲ್ಲೆಲ್ಲ ಕೊಟ್ಟಿದ್ದಾರೆ. ಇದು ಎರಡು ಸೈಡು ಸೀಟ್ ಅಡ್ಜಸ್ಟ್ಮೆಂಟ್ ಇದೆ, ಇದು ಫೈರ್ ಅಡ್ಜಸ್ಟ್ ಬೇಕಂದಾಗ ಯೂಸ್ ಮಾಡ್ಕೋಬೋದು. ಇನ್ನೊಂದು ಇದೆ ನೋಡಿ, ಡಿಸೈನ್ ಕೊಟ್ಟಿದ್ದಾರೆ ಲೈಟಲ್ಲಿ, ಅದು ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ. ನೋಡೋಕ್ಕೆ ತುಂಬಾ ಗಾರ್ಜಿಯಸ್ ಅಂತಲೇ ಹೇಳ್ಬೋದು. ಗಾಡಿ ಅಂತೂ ಪಕ್ಕಾ ಸ್ಮೂತು ನೋಡಿ. ಇದು FM ಎಲ್ಲ ಯೂಸ್ ಮಾಡ್ಕೋಬೋದು ನೋಡಿ. ಇದು ಇದೇ ಟ್ಯಾಬು, ಇದು ಇಂಟೀರಿಯರ್, ಮತ್ತು ಸನ್ ಪ್ರೊಟೆಕ್ಷನ್ಗೆ ಅದು ಎಲ್ಲ ಗ್ಲಾಸಲ್ಲಿ BMW ಅಬ್ವಿಯಸ್ಲಿ ಅದು ಬಂದೇ ಬರುತ್ತೆ. ಇದರಲ್ಲಿ ಒಂಥರ ಒಂದು ರೀತಿ ಚೇಂಜಸ್ಸೇ ಆಟೋಮೆಟಿಕ್ಕಾಗಿ ನೀವು ರಿವರ್ಸ್ ತೆಗಿಬೇಕಾದ್ರೆ ಓಪನ್ ಆಗುತ್ತೆ, ಮತ್ತು ಮುಂದೆ ಫಾರ್ವರ್ಡ್ ಹೋಗ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಇದೆಲ್ಲ ಸೀಟ್ ಅಡ್ಜಸ್ಟ್ಮೆಂಟ್ದೆ. ಲೈಟಿಂಗ್ ಮೇನು ಸಖತ್ತಾಗಿ ಕಾಣಿಸ್ತಾ ಇದೆ, ನೋಡೋಕೆ ಒಂಥರ ತುಂಬ ಖುಷಿಯಾಗುತ್ತೆ ಅದು ನೋಡ್ತಾ ಇದ್ರೆ ನೋಡಿ. ಹೊರಗಡೆ ಇದು ಕ್ರೋಮಿಯಂ ಗ್ಲಾಸ್ ಹತ್ರ, ಇದು ಪೆಟ್ರೋಲ್ ಟ್ಯಾಂಕ್ ಆಟೋಮೆಟಿಕ್, ಜಸ್ಟ್ ಓಪನ್ ಟಚ್ ಮಾಡಿದ್ರೆ ಸಾಕು, ಒಂದು ಪ್ರೆಸ್ ಮಾಡಿದ್ರೆ ಸಾಕು ಓಪನ್ ಆಗಿಬಿಡುತ್ತೆ. ಇದು ನೋಡಿ ಸನ್ ಪ್ರೊಟೆಕ್ಷನ್, ಅದು ಆಟೋಮೆಟಿಕ್, ಅದರಲ್ಲಿ ಏನು ಬಟನ್ ಗಿಟನ್ ಏನಿಲ್ಲ. ನೀವು ಗಾಡಿ ಆಫ್ ಮಾಡಿದ್ರೆ ಬೇಕು ಅಂದಾಗ ಅದು ಓಪನ್ ಆಗುತ್ತೆ, ನೀವು ಅದಕ್ಕಿಂತ ಎಕ್ಸ್ಟ್ರಾ ಏನು ಬಟನ್ ಇಲ್ಲ. ನೀವು ಯೂಸ್ ಮಾಡಬೇಕಂದ್ರೆ ಮಾಡ್ಕೋಬೋದು, ಬಟನ್ ಇದೆ ಫ್ರಂಟಲ್ಲಿ ಇದೆ, ಯೂಸ್ ಮಾಡ್ಕೋಬೋದು ಅದನ್ನು. ಈಗ ನೋಡಿ ಇಲ್ಲೇನೋ ಥಿಂಗ್ಸ್ ಇಟ್ಕೋಬೋದು ಸೈಡಲ್ಲಿ, ಚಿಕ್ಕದಾಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ಗಾಡಿಯಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಬಟ್ ಅಷ್ಟೊಂದು ಇದಿಲ್ಲ. ಇದ್ರಲ್ಲಿ ಸ್ವಲ್ಪ ಏನೇನೋ ಒಂಥರ ಜಿಪ್ಪು ಗಿಪ್ಪೆಲ್ಲ ಇಟ್ಬಿಟ್ಟಿದ್ದಾರೆ, ನೋಡೋಕೆ ಚೆನ್ನಾಗಿದೆ. ಇಟ್ಸ್ ಓಕೆ. ರೆಕ್ಸಿನ್ ಎಲ್ಲ ಲೆದರ್ ಸೀಟ್ಸು, ಕುಷನ್, ಸ್ಯಾನಿಟೈಸರ್ ಎಲ್ಲ ಇಟ್ಟಿದ್ದಾನೆ. ಇದು ಟ್ಯಾಬು, ಇದರೊಳಗಡೆ ಏನಾದರೂ ಅದೇ USB ಚಾರ್ಜರ್ ಆಕ್ಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇದು ಮೇನ್ ಥಿಂಗ್, ಇದರಲ್ಲಿ ಮೈನ್ ಚೇಂಜಸ್ ಇದೆ. ಯಾವ ಗಾಡೀಲಿ ಈ ಥರ ಕೊಟ್ಟಿರಲಿಲ್ಲ, ಇವಾಗ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯನೇ,
ಅದರಲ್ಲೂ ಬ್ಯಾಕಲ್ಲಿ ಕೊಟ್ಟಿರೋದು ತುಂಬಾ ಒಳ್ಳೆಯ ವಿಷಯ. ಅವ್ರಿಗೆಲ್ಲ ಏನೇನು ಬೇಕು ಎಲ್ಲ ತುಂಬಾ ಈಸಿಯಾಗಿ ಎಲ್ಲ ಆಗಬೇಕು ಅವ್ರಿಗೆ, ಆ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ಮನಿ ಸ್ಪೆಂಡ್ ಮಾಡ್ತಾರೆ ನೋಡಿ. ಎಲ್ಲಿ ನೋಡಿದ್ರೆ ಅಲ್ಲಿ ಫುಲ್ಲು ಲೈಟಿಂಗು, ಅದು ಡಸ್ಟ್ಬಿನ್ ಚಿಕ್ಕದಾಗೊಂದು ಡಸ್ಟ್ಬಿನ್ ಸೈಜ್ಗೆ ಇಟ್ಕೊಂಡಿರ್ತಾರೆ ನೋಡಿ. ಲೈಟಿಂಗು, ಇದು ಎ ಸಿ ಕಂಟ್ರೋಲರ್ ಅಂದರೆ ಆ ಲೈಟೇ ಅದು, ಆ ಕಡೆಯಿಂದ ಡೈರೆಕ್ಟಾಗಿ ಎ ಸಿ ಫೇಸ್ ಬಡಿಯುತ್ತೆ ಅಂದ್ಬಿಟ್ಟು ಅದನ್ನೊಂದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಒಂದು ಹೊಸ ವಿಷಯನೇ, ಬಟ್ ಲೈಟು ಚೆನ್ನಾಗಿದೆ. ಎಲ್ ಇ ಡಿ ಆಮೇಲೆ ಅಲ್ಲಿ ಇನ್ನೊಂದು ವಿಷಯ ಇದೆ, ಲೈಟು ಔಟ್ರಲ್ಲಿ, ಅದು ಆಮೇಲೆ ತೋರಿಸ್ತೀನಿ. ಆ ಡೋರ್ ಏನು ನೀವು ಜೋರಾಗಿ ಫೋರ್ಸ್ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಲೈಟಾಗಿ ನಿಧಾನಕ್ಕೆ ಬಿಟ್ಟರೆ ಸಾಕು, ಆರಾಮಾಗಿ ಕ್ಲೋಸ್ ಆಗಿಬಿಡುತ್ತೆ ನೋಡಿ. ಇದೆಲ್ಲ ಎಲ್ ಇ ಡಿ ಬೂಟ್ ನೋಡಿ. ಬೂಟು ಅವು ಮುಂಚೆ ಇದ್ದಿದ್ದು ಬಿ ಎಮ್ ಡಬ್ಲ್ಯೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದೆ, ಬಟ್ ನೋಡೋಕ್ಕೆ ಚೆನ್ನಾಗಿದೆ. ಒಳಗಡೆನೇ ಸ್ಟೆಪ್ನಿ, ಆಮೇಲೆ ಫಸ್ಟ್ ಏಡ್ ಬಾಕ್ಸು, ಆಮೇಲೆ ಇದು ಜನ್ರಲ್ ಸಿಗ್ನಲ್, ಎಲ್ಲಾದರೂ ಪಂಚರ್ ಗಿಂಚರ್ ಆದರೆ ಬ್ರೇಕ್ ಡೌನ್ ಆದಾಗ ಅದನ್ನ ಇಟ್ಕೊಂಡು ಗಾಡಿ ಏನಾದರೂ ರಿಪೇರಿ ಕೆಲಸ ಮಾಡ್ಕೋಬೋದು, ಅದಕ್ಕೆ ಅದು ಸಿಗ್ನಲು. ಇದು ಸ್ಟೆಪ್ನಿ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಬ್ಯಾಕಲ್ಲಿ. ಯೂಶ್ವಲಿ ಈ ಬಿ ಎಮ್ ಡಬ್ಲ್ಯೂಲಿ ಸ್ವಲ್ಪ ಬೂಟ್ ಸ್ವಲ್ಪ ದೊಡ್ಡದಾಗಿರುತ್ತೆ, ಒಂದು 3-4 ಬ್ಯಾಗ್ ಇಡ್ಬೋದು ಅಷ್ಟು ಸ್ಪೇಸ್ ಇರುತ್ತೆ. ಬಟ್ ಇದ್ರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. 10 ಇಯರ್ಸ್ ಬಿಫೋರ್ ಗಾಡಿನೂ ಇವಾಗಲೂ ನಮ್ಮ ಹತ್ರ ಇದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಬೂಟ್ ಸ್ಪೇಸು ತುಂಬ ದೊಡ್ಡದಾಗಿದೆ, ಧಾರಾಳವಾಗಿದೆ. ಬಟ್ ಇದ್ರಲ್ಲಿ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ, ಬಟ್ ಇಟ್ಸ್ ಓಕೆ. ಅದೆಲ್ಲ ಅಫಿಷಿಯಲಾಗಿ ಯೂಸ್ ಮಾಡ್ತಾರೆ, ಅದರಿಂದ ಬೂಟ್ಗೆ ಜಾಸ್ತಿ ಅವಶ್ಯಕತೆ ಏನು ಇರೋದಿಲ್ಲ ನೋಡಿ. ಇದು ಬ್ಯಾಕ್ ಲುಕ್ಕು, ಸೈಲೆನ್ಸರ್ ಕೂಡ ಎಲ್ಲ ಕ್ರೋಮಿಯಂ ಡಿಸೈನ್ ಕೊಟ್ಟಿದ್ದಾರೆ ನೋಡಿ. ದ ಮೇನ್ ಥಿಂಗ್ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಬಿಟ್ಟಿದ್ದಾರೆ, ಅದರಿಂದ ಗಾಡಿ ಏನೋ ಸ್ಕ್ರಾಚಸ್ ಆದರೂ ಡೈರೆಕ್ಟಾಗಿ ಸ್ಕ್ರಾಚ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಅದನ್ನು ಸುಮಾರು ಎಷ್ಟು ಕೊಟ್ಟು ಅದನ್ನು ರೆಡಿ ಮಾಡಿಸಿದ್ದಾರೆ. ಸ್ಟಿಕ್ಕರಿಂಗ್ ಮಾಡಿದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ, ಫುಲ್ಲು ಶೈನಿಂಗ್ ಹೊಡಿತಾ ಇದೆ ನೋಡಿ ಗಾಡಿ. ಇದು ಬಂದು ಇದು ಗಾಡಿದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಮತ್ತು ಇದು ಟೈರ್ ಪ್ರೆಷರು ಎಲ್ಲ ಲಿಮಿಟಲ್ಲಿ ನೋಡ್ಕೋಬೋದು, ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಗಾಡಿ, ಗಾಡಿ ಡ್ರೈವ್ ಮಾಡ್ತಾ ಇರೋದಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ಸೀಟ್ ಅಡ್ಜಸ್ಟ್, ಇದು ನೆಕ್ಕು ಎಲ್ಲ ಮಾಡ್ಕೊಬೋದು. ಇದರಲ್ಲೂ ನೀವು ಆಕ್ಸ್ಕೇಬಲ್ಲು, ಯು ಎಸ್ ಬಿ ಚಾರ್ಜರ್ ಎಲ್ಲ ಯೂಸ್ ಮಾಡ್ಬೋದು. ಲೈಟರೆಲ್ಲ ಎಲ್ಲ ಇದೆಲ್ಲ ಸ್ವಲ್ಪ ಆಸಿಟಿದೆ ಕೊಟ್ಟಿದ್ದಾರೆ ಪ್ರೀವಿಯಸ್ ಗಾಡಿಗೆ ಕಂಪೇರ್ ಮಾಡಿದ್ರೆ. ಇದು ಆಟೋಮೆಟಿಕ್ ಮಾಡಿದ್ದೆಲ್ಲ ನೀವು ಅಲ್ಲಿ ಎಗ್ನಿಷನ್ಲೂ ಮಾಡ್ಬೋದು, ಇಲ್ಲ ನೀವು ಗೇರ್ ಲಿವರ್ ಹತ್ರನೇ ಇವೆಲ್ಲ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದು. ಸೊ ಓವರಾಲ್ ತುಂಬಾ ಬ್ಯೂಟಿಫುಲ್ ಆಗಿದೆ ಗಾಡಿ. ರೇರ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಇದು ಸಖತ್ತಾಗಿದೆ. ಅಂದರೆ ಮಿರರಲ್ಲಿ ಫ್ರಂಟು ಹಿಂದೆ ನೋಡೋದಕ್ಕೂ, ಅದು ವಿಡಿಯೋ ಥರನೂ ಯೂಸ್ ಮಾಡ್ಕೋಬೋದು, ನೀವು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ಕೋಬೋದು. ಇದ್ರಲ್ಲಿ ನೋಡಿ ಇವಾಗ ಒಂದು ಸೌಂಡ್ ಥರ ರಿವರ್ಸ್ ತೆಗಿಬೇಕಾದ್ರೂ, ಫ್ರಂಟ್ಗೆ ಹೋಗ್ಬೇಕಾದ್ರೂ, ಅಲ್ಲಿ ಏನಾದರೂ ಡಿಸ್ಟ್ರಾಕ್ಷನ್ಸ್ ಹಿಂದೆ ಏನಾದ್ರು ಗಾಡಿ ಇದೆ ಇಲ್ಲ ಯಾರಾದ್ರು ಬರ್ತಾ ಇದ್ದಾರೆ ಅಂತ ಗೊತ್ತಾದರೆ ಅದು ಸೆನ್ಸರ್ ಮಾಡಿ ಒಂದು ಸೌಂಡ್ ಕೊಡುತ್ತೆ. ಸೊ ಅದನ್ನ ಇಟ್ಕೊಂಡು ನೀವು ನೋಡಿಕೊಂಡು ಗಾಡಿನ ಫ್ರಂಟು ಬ್ಯಾಕು ಕಟ್ ಮಾಡಿಕೊಂಡು ಡ್ರೈವ್ ಮಾಡ್ಕೋಬೋದು, ನಮಗೆ ಇಂಡಿಕೇಶನ್ ಕೊಡ್ತಾ ಇರುತ್ತೆ. ನೈಟಲ್ಲಂತೂ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಗಾಡಿ, ಕಲರ್ಫುಲ್ಲಾಗಿ ಬೇರೆ. ಆ ಲೈಟಿಂಗೆ ಪವರ್ ಮೇನ್ ಇದ್ದಲ್ಲಿ ಇನ್ನೊಂದು ಅಲ್ಲಿ ಲೈಟ್ ಇದೆ, ಅದನ್ನು ತೋರಿಸ್ಬೇಕು. ಓಕೆ ಗೈಸ್, ಇದು ಇವತ್ತಿನ ವಿಷಯ, ಇದು ಬಿ ಎಮ್ ಡಬ್ಲ್ಯೂ ಗಾಡಿ ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಅದರಿಂದ ಈ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಪ್ಲೀಸ್ ಸಪೋರ್ಟ್ ಫಾರ್ ಮಿ. ಆಮೇಲೆ ಇಲ್ಲಿ ಒಂದು ಡೋರ್ ಹತ್ರ ಲೈಟ್ ಬರುತ್ತೆ ನೋಡಿ, ಅದು
ಇಂಪ್ರೆಷನ್. ಹಾಂ ನೋಡಿ, ಇದು ಈ ಲೈನ್ ಇದೆಯಲ್ಲ, ಇದೇನಿರ್ಬೋದು ಗೆಸ್ಟ್ ಮಾಡಿ ನೋಡೋಣ. ಇದು ಡೋರ್ ಕೆಳಗಡೆ ಫುಟ್ಬೋರ್ಡ್ ಅಲ್ಲಿ ಕೆಳಗಡೆ ಲೈಟಿಂಗ್ ಅಡ್ಜಸ್ಟ್ ಮಾಡಿದ್ದಾರೆ. ಅದು ಹೆಂಗೆ ಸ್ಪ್ರೆಡ್ ಆಗುತ್ತೆ ನೋಡಿ, ಅಂದರೆ ಅವರು ಇಳಿಬೇಕಾದ್ರೆ ಹತ್ತಬೇಕಾದ್ರೆ ಅವ್ರಿಗಲ್ಲಿ ಆ ಜಾಗದಲ್ಲಿ ಕತ್ಲೆಯಿಂದ ಏನು ತೊಂದರೆ ಆಗಬಾರ್ದು ಅಂತ ಅದನ್ನು ಲೈಟ್ ಕೊಟ್ಟಿದ್ದಾರೆ. ಅದು ತುಂಬಾ ಸೂಪರಾಗಿದೆ, ಅದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಫ್ರಂಟ್ ನೋಡಿ, ಇದೆಲ್ಲ ಕ್ರೋಮಿಯಮಲ್ಲೇ ಕೊಟ್ಟಿದ್ದಾರೆ. ಆ ಎಲ್ ಇ ಡಿ ಲೈಟ್ಗೂ ಈ ಕ್ರೋಮಿಯಮ್ಗೂ ಒಳ್ಳೆ ಒಂದು ಎಲ್ಲ ಒಂದೇ ಕಲರು ಎಕ್ಸ್ಪ್ರೆಸ್ ಆಗುತ್ತೆ, ಚೆನ್ನಾಗಿದೆ ಅದು ನೋಡೋದಕ್ಕೆ. ಇದು ಬಾನೆಟ್ಟು, ಇವಾಗ ಒಳಗಡೆ ನೋಡೋಣ ಬನ್ನಿ, ಓಪನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನೋಡಿ, ಇದೆಲ್ಲ ಕ್ರೋಮಿಯಮಲ್ಲೇ ಕೊಟ್ಟಿದ್ದಾರೆ, ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಎಲ್ಲ ಆಲ್ಮೋಸ್ಟ್ 5 ನಂಬರ್ ಇರುತ್ತೆ ಗಾಡಿ ಗಾಡಿಗೆ. ಇಂಡಿಯಾದಲ್ಲಿ 4 ನಂಬರ್ ಇರುತ್ತೆ, ಬಟ್ ಇಲ್ಲಿ ಈ ಕಂಟ್ರಿಯಲ್ಲಿ 5 ನಂಬರ್ ಇರುತ್ತೆ. ವೆರಿ ರೇರ್ 4 ನಂಬರ್, ಏನೋ ಡಿಫ್ರೆನ್ಸ್ ಇದೆ ಅದರಲ್ಲಿ, ಬಟ್ ಅದ್ರ ಬಗ್ಗೆ ಆಮೇಲೆ ನೋಡೋಣ. ನೆಕ್ಸ್ಟ್ ಇನ್ನೊಂದು ಗಾಡಿ ರಿವ್ಯೂ ಮಾಡ್ತೀನಿ, ಆವಾಗ ಅದ್ರ ಬಗ್ಗೆ ಹೇಳ್ತೀನಿ. ನೋಡಿ, BMW ಇಂಜಿನ್, ಇದು ಟ್ವಿನ್ ಟರ್ಬೋ ಇಂಜಿನ್. ಇದು ಆಯಿಲ್ ಫಿಲ್ಟರ್ ಇದೆಲ್ಲ ಸೇಮ್ ಇದೆ ಆ್ಯಸ್ ಇಟ್ ಈಸು. ಆಮೇಲೆ ಏರ್ ಫಿಲ್ಟರ್ ಕೊಟ್ಟಿದ್ದಾರೆ ಆ ಕಡೆ ಲೆಫ್ಟ್ ಸೈಡಲ್ಲಿ. ಆಮೇಲೆ ಫಾರ್ ವೈಫೈಗೆ ಏನಿದು ನೋಡಿ, ಟ್ವಿನ್ ಪವರ್ ಟರ್ಬೋ, ಅಂದರೆ ಡಬಲ್ ಇಂಜಿನ್ ಪವರ್ ಇದರಲ್ಲಿದೆ ಅಂತ. ಟರ್ಬೋ ಇಂಜಿನ್ ಪವರ್ ಎರಡರಷ್ಟು ಇದೆ ಅಂತ. ಇದು ಫಿಲ್ಟರು, ಇದರಲ್ಲೂ ಒಳ್ಳೆ ಬೀಡಿಂಗ್ ಎಲ್ಲ ಕೊಟ್ಟು ಫಿನಿಷಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೇಫ್ಟಿ, ಗಾಡಿ ಸೇಫ್ಟಿ ತುಂಬಾ ಚೆನ್ನಾಗಿದೆ. ಇದು ಏರ್ ಔಟ್ ಆಗೋದಕ್ಕೆ, ಇದು ಬಾನೆಟ್ ಓಪನ್ ಮಾಡೋದಕ್ಕೆ, ಅದು ಏರಲ್ಲಿ ಹಂಗೆ ನೀವೇನು ಕಡ್ಡಿ ಗಿಡ್ಡಿ ಹಂಗೆ ಏನು ಇರೋಂಗಿಲ್ಲ, ಓಪನ್ ಮಾಡಿದ್ರೆ ಕ್ಲೀನಾಗಿ ಅದೇ ಓಪನ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ. ದಿಸ್ ಇಸ್ ಬಿ ಕೆ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗಾಯ್ಸ್.